ಸ್ನೇಹಿತರೆ ಎಂಎನ್ಎಸ್ ಅಕಾಡೆಮಿಗೆ ಸ್ವಾಗತ. ಸ್ನೇಹಿತರೆ ಇದೇ ಮೊದಲನೇ ಸಾರಿ ನೀವು ನಮ್ಮ ಚಾನಲ್ಗೆ ಭೇಟಿ ನೀಡ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿದ್ರೆ ನಾವು ಮಾಡ್ತಕ್ಕಂಥ ಎಲ್ಲ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ತಲುಪತ್ತೆ. ಹಾಗೆ ನಮ್ಮ ಚಾನಲ್ನ ಪ್ಲೇಲಿಸ್ಟ್ನಲ್ಲಿ ಹಲವಾರು ವೀಡಿಯೋಗಳಿದೆ, ಆ ವೀಡಿಯೋಗಳನ್ನೆಲ್ಲ ನೀವು ನೋಡಿ ಅಂತ ಹೇಳ್ತಾ ನಮಸ್ಕಾರ. ದಿನಾಂಕ 10/3/2022 ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಿರುವಂತಹ ಎಪಿಸೋಡ್ಗೆ ಸ್ವಾಗತ, ಸುಸ್ವಾಗತ. ಈ ಒಂದು ಎಪಿಸೋಡ್ ಅನ್ನು ಸಂಪೂರ್ಣವಾಗಿ ನೋಡಿ, ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಲ್ಲಿ ಕೊಟ್ಟಿರುವಂತಹ ಪ್ರತಿಯೊಂದು ಪ್ರಶ್ನೆಗೂ ಕೂಡ ಅದರದ್ದೇ ಆಗಿರುವಂತಹ ಹಲವಾರು ವಿವರಣಾತ್ಮಕ ಅಂಶಗಳನ್ನು ನೀಡಲಾಗಿದೆ. ಕಾರಣ ಇಷ್ಟೇ, ಮುಂಬರುವಂತಹ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಆ ವಿವರಣೆಗಳ ಮೇಲೂ ಕೂಡ ಪ್ರಶ್ನೆ ಕೇಳುವಂತಹ ಸಾಧ್ಯತೆ ಇರುತ್ತೆ. ಅದೇ ರೀತಿ ಈ ಎಪಿಸೋಡ್ನ ಕೊನೆಗೆ 2 ಪ್ರಶ್ನೆಗಳನ್ನು ಕೊಟ್ಟಿರ್ತೀವಿ. ಸಂಪೂರ್ಣವಾಗಿ ಈ ವಿಡಿಯೋ ನೋಡಿದರೆ ಆ 2 ಪ್ರಶ್ನೆಗಳಿಗೂ ಕೂಡ ನೀವು ಸರಿಯಾದ ಉತ್ತರವನ್ನು ಕೊಡ್ತೀರಾ. ನಿಮ್ಮ ಸರಿ ಉತ್ತರದ ನಿರೀಕ್ಷೆಯಲ್ಲಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಆಲ್ ದ ಬೆಸ್ಟ್. ಒಂದು ದೇಶದ ರಾಜಕೀಯ ಹಕ್ಕುಗಳು ಮತ್ತು ನಾಗರಿಕ ಸ್ವಾತಂತ್ರ್ಯಗಳನ್ನು ನಿರ್ಣಯಿಸಲು ಫ್ರೀಡಮ್ ಹೌಸ್ ಬಿಡುಗಡೆ ಮಾಡಿದ ಫ್ರೀಡಮ್ ಇನ್ ವರ್ಲ್ಡ್ 2022 ವರದಿಯಲ್ಲಿ ಭಾರತವು 100ರಲ್ಲಿ 66 ಅಂಕಗಳನ್ನು ಗಳಿಸಿದೆ. ಭಾರತವನ್ನು ಯಾವ ಸ್ವಾತಂತ್ರ್ಯದ ಅಡಿಯಲ್ಲಿ ಸೇರಿಸಲಾಗಿದೆ? ಪಾರ್ಟ್ಲಿ ಫ್ರೀ. ಯುನೈಟೆಡ್ ಸ್ಟೇಟ್ಸ್ನ ಎನ್ಜಿಒ ಆಧಾರಿತ ಫ್ರೀಡಮ್ ಹೌಸ್ನಿಂದ ರಾಜಕೀಯ ಹಕ್ಕುಗಳು ಮತ್ತು ನಾಗರಿಕ ಸ್ವಾತಂತ್ರ್ಯಗಳನ್ನು ಮೌಲ್ಯಮಾಪನ ಮಾಡುವ ಫ್ರೀಡಮ್ ಇನ್ ದ ವರ್ಲ್ಡ್ 2022 ದ ಗ್ಲೋಬಲ್ ಎಕ್ಸ್ಪ್ಯಾನ್ಷನ್ ಆಫ್ ಅಥಾರಿಟೇರಿಯನ್ ರೂಲ್ ಎಂಬ ವಾರ್ಷಿಕ ವರದಿಯ ಪ್ರಕಾರ ಸತತ 2ನೇ ವರ್ಷಕ್ಕೆ ಪ್ರಜಾಪ್ರಭುತ್ವ ಮತ್ತು ಮುಕ್ತ ಸಮಾಜದ ವಿಷಯದಲ್ಲಿ ಭಾರತವನ್ನು ಭಾಗಶಃ ಮುಕ್ತ ದೇಶ ಎಂದು ಕರೆಯಲಾಗಿದೆ. ಸಮೀಕ್ಷೆಗಳು ಮತ್ತು ವಿಶ್ಲೇಷಣೆಗಳ ಸರಣಿಯ ಮೂಲಕ ದೇಶದ ರಾಜಕೀಯ ಹಕ್ಕುಗಳು ಮತ್ತು ನಾಗರಿಕ ಸ್ವಾತಂತ್ರ್ಯಗಳನ್ನು ನಿರ್ಣಯಿಸಲು 1973ರಿಂದ ಪ್ರತಿ ವರ್ಷ ವರದಿಯನ್ನು ಪ್ರಕಟಿಸಲಾಗುತ್ತದೆ. ಭಾರತವು 2022ರಲ್ಲಿ 100ರಲ್ಲಿ 66 ಅಂಕಗಳನ್ನು ಗಳಿಸಿತು. 2021ರಲ್ಲಿ ದೇಶವು 67 ಅಂಕಗಳನ್ನು ಗಳಿಸಿತ್ತು. 2020ರ ತನಕ ಭಾರತವು 100ರಲ್ಲಿ 71 ಅಂಕಗಳು ಇದ್ದಾಗ ಸ್ವತಂತ್ರ ರಾಷ್ಟ್ರವಾಗಿತ್ತು. 2022ರಲ್ಲಿ 85 ದೇಶಗಳನ್ನು ಸ್ವಾತಂತ್ರ್ಯ, 56 ಭಾಗಶಃ ಮುಕ್ತ ಮತ್ತು 69 ಮುಕ್ತವಲ್ಲ ಎಂದು ವರದಿ ಹೇಳಿದೆ. 3 ಈಸ್ ದಿ ರೈಟ್ ಆನ್ಸರ್. ರಷ್ಯಾ ಯಾವ ದೇಶವನ್ನು ಹಿಂದಿಕ್ಕಿ ವಿಶ್ವದ ಅತಿ ಹೆಚ್ಚು ಸ್ಯಾಂಕ್ಷನ್ಡ್ ಅಂದರೆ ನಿರ್ಬಂಧಗಳನ್ನು ಪಡೆದ ದೇಶವಾಗಿದೆ? ಇರಾನ್. ನ್ಯೂಯಾರ್ಕ್ ಮೂಲದ ನಿರ್ಬಂಧಗಳ ವಾಚ್ ಲಿಸ್ಟ್ ಸೈಟ್ castellum.ai ಪ್ರಕಾರ ಉಕ್ರೇನಿನ ಮೇಲಿನ ಆಕ್ರಮಣದಿಂದಾಗಿ ರಷ್ಯಾ ವಿಶ್ವದ ಅತ್ಯಂತ ಹೆಚ್ಚು ಸ್ಯಾಂಕ್ಷನ್ಡ್ ಅಂದರೆ ನಿರ್ಬಂಧಗಳನ್ನು ಪಡೆದ ದೇಶವಾಗಿದೆ. ಫೆಬ್ರವರಿ 22, 2022ರಿಂದ US ಮತ್ತು ಯುರೋಪಿಯನ್ ರಾಷ್ಟ್ರಗಳ ನೇತೃತ್ವದಲ್ಲಿ ರಷ್ಯಾ 2778 ಹೊಸ ನಿರ್ಬಂಧಗಳನ್ನು ಎದುರಿಸಿತು. ಒಟ್ಟು ನಿರ್ಬಂಧಗಳು 5530ಕ್ಕೆ ಬಂದಿದೆ. ಫೆಬ್ರವರಿ 22ರ ಮೊದಲು ದೇಶವು ಈಗಾಗಲೇ 2754 ನಿರ್ಬಂಧಗಳನ್ನು ಹೊಂದಿತ್ತು. ಇದಕ್ಕೂ ಮೊದಲು ಕಳೆದ ದಶಕದಲ್ಲಿ ಅದರ ವಿರುದ್ಧ 3616 ನಿರ್ಬಂಧಗಳನ್ನು ಎದುರಿಸುತ್ತಿರುವ ಇರಾನ್ ಹೆಚ್ಚು ಸ್ಯಾಂಕ್ಷನ್ ಪಡೆದ ದೇಶವಾಗಿತ್ತು. 4 ಈಸ್ ದಿ ರೈಟ್ ಆನ್ಸರ್. ಎಷ್ಟು ಮಹಿಳೆಯರಿಗೆ ನಾರಿ ಶಕ್ತಿ ಪುರಸ್ಕಾರ 2021 ನೀಡಲಾಗಿದೆ? 14. March 8, 2022ರಂದು ಅಂತಾರಾಷ್ಟ್ರೀಯ ಮಹಿಳಾ ದಿನದ ಸಂದರ್ಭದಲ್ಲಿ ರಾಷ್ಟ್ರಪತಿ ಭವನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಭಾರತದ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರು ನಾರಿ ಶಕ್ತಿ ಪುರಸ್ಕಾರ 2020 ಮತ್ತು 2021 ಪ್ರದಾನ ಮಾಡಿದರು. ಮಹಿಳಾ ಸಬಲೀಕರಣಕ್ಕಾಗಿ, ವಿಶೇಷವಾಗಿ ಅಂಚಿನಲ್ಲಿರುವ ಮತ್ತು ದುರ್ಬಲ ಮಹಿಳೆಯರಿಗಾಗಿ ಅವರ ಅಸಾಧಾರಣ ಕೆಲಸಕ್ಕಾಗಿ 29 ಅತ್ಯುತ್ತಮ ಮಹಿಳಾ ಸಾಧಕರನ್ನು ರಾಷ್ಟ್ರಪತಿಗಳು ಗೌರವಿಸಿದರು. ಒಟ್ಟಾರೆಯಾಗಿ 28 ಪ್ರಶಸ್ತಿಗಳನ್ನು ನೀಡಲಾಯಿತು. 2020 ಮತ್ತು 2021 ವರ್ಷಕ್ಕೆ ತಲಾ 14 ಪ್ರಶಸ್ತಿಗಳು. 2 ಈಸ್ ದಿ ರೈಟ್ ಆನ್ಸರ್. ಸಿಡಾಕ್ 1.66 ಪೆಟಾಫ್ಲಾಪ್ಸ್ಗಳ ಕಂಪ್ಯೂಟಿಂಗ್ ಸಾಮರ್ಥ್ಯದೊಂದಿಗೆ ಪರಂ ಗಂಗಾ ಹೆಸರಿನ ಹೊಸ ಸೂಪರ್ ಕಂಪ್ಯೂಟರ್ ಅನ್ನು ಬಿಡುಗಡೆ ಮಾಡಲಾಗಿದೆ. ಈ ಸೂಪರ್ ಕಂಪ್ಯೂಟರ್ ಅನ್ನು ಎಲ್ಲಿ ಸ್ಥಾಪಿಸಲಾಗಿದೆ? IIT ರೂರ್ಕಿ. ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಸಿಡ್ಯಾಕ್ ನ್ಯಾಷನಲ್ ಸೂಪರ್ ಕಂಪ್ಯೂಟಿಂಗ್ ಮಿಷನ್ NSM ಹಂತ 2ರ ಅಡಿಯಲ್ಲಿ March 7, 2022ರಂದು IIT ರೂರ್ಕಿಯಲ್ಲಿ ಪರಂ ಗಂಗಾ ಎಂಬ ಹೆಸರಿನ ಸೂಪರ್ ಕಂಪ್ಯೂಟರ್ ಅನ್ನು ವಿನ್ಯಾಸಗೊಳಿಸಿದೆ ಮತ್ತು ನಿಯೋಜಿಸಿದೆ. ಪರಂ ಗಂಗಾ 1.66 ಪೆಟಾಫ್ಲಾಪ್ಗಳ ಸೂಪರ್ ಕಂಪ್ಯೂಟಿಂಗ್ ಸಾಮರ್ಥ್ಯವನ್ನು ಹೊಂದಿದೆ. 3 ಈಸ್ ದಿ ರೈಟ್ ಆನ್ಸರ್. ಯಾವ ರಾಷ್ಟ್ರವು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಿಂದ ಬೇರ್ಪಡುವ ಬೆದರಿಕೆ ಹಾಕಿದೆ? ರಷ್ಯಾ. ರಷ್ಯಾದ ಗಗನಯಾತ್ರಿಗಳು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಿಂದ ರಷ್ಯಾದ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಮಾಡ್ಯೂಲ್ಗಳನ್ನು ಸಂಪರ್ಕ ಕಡಿತಗೊಳಿಸುವುದನ್ನು ತೋರಿಸುವ ವಿಡಿಯೋವನ್ನು ರಷ್ಯಾ ಬಿಡುಗಡೆ ಮಾಡಿದೆ ಎಂದು ವರದಿಯಾಗಿದೆ.
ವಿಡಿಯೋ ಒಂದು ರೀತಿಯ ಜೋಕ್ ಫಿಲ್ಮ್ ಅಥವಾ ಯುನೈಟೆಡ್ ಸ್ಟೇಟ್ಸ್ ಮತ್ತು ಇತರೆ ದೇಶಗಳೊಂದಿಗೆ ಸಂಬಂಧಗಳ ಸಂಪೂರ್ಣ ಸ್ಥಗಿತದ ಮಧ್ಯೆ ರಷ್ಯಾದಿಂದ ಮೂಕ ಬೆದರಿಕೆಯಾಗಿರಬಹುದು ಎಂದು ವರದಿಯಾಗಿದೆ. ಒನ್ ಈಸ್ ದಿ ರೈಟ್ ಆನ್ಸರ್. ಕೆಳಗಿನ ದೇಶಗಳಲ್ಲಿ ಯಾವುದು ರಷ್ಯಾದ ಮಿತ್ರ ದೇಶಗಳಲ್ಲದ ಪಟ್ಟಿಯಲ್ಲಿಲ್ಲ? ಸೌದಿ ಅರೇಬಿಯಾ. ಸೌದಿ ಅರೇಬಿಯು ರಷ್ಯಾ ಸರ್ಕಾರದಿಂದ ಅನುಮೋದಿಸಲ್ಪಟ್ಟ ಮಿತ್ರರಲ್ಲದ ದೇಶಗಳ ಪಟ್ಟಿಯಲ್ಲಿಲ್ಲ. ಉಕ್ರೇನ್ ಮೇಲೆ ಆಕ್ರಮಣ ಮಾಡಿದ ನಂತರ ರಷ್ಯಾ ವಿರುದ್ಧ ನಿರ್ಬಂಧಗಳನ್ನು ವಿಧಿಸಿದ ದೇಶಗಳನ್ನು ಈ ಪಟ್ಟಿ ಒಳಗೊಂಡಿದೆ. ಈ ಪಟ್ಟಿಯು ಯುನೈಟೆಡ್ ಸ್ಟೇಟ್ಸ್, ಯುನೈಟೆಡ್ ಕಿಂಗ್ಡಮ್ ಮತ್ತು ಯುರೋಪಿಯನ್ ರಾಷ್ಟ್ರಗಳ ಜೊತೆಗೆ ಜಪಾನ್, ಕೆನಡಾ ಮತ್ತು ಆಸ್ಟ್ರೇಲಿಯಾ ಸೇರಿದಂತೆ 22 ರಾಷ್ಟ್ರಗಳನ್ನು ಒಳಗೊಂಡಿದೆ. ಸೌದಿ ಅರೇಬಿಯಾ ಮತ್ತು ಭಾರತ, ಪಾಕಿಸ್ತಾನ ಮತ್ತು ಚೀನಾ ಸೇರಿದಂತೆ ಮಧ್ಯಪ್ರಾಚ್ಯ ಮತ್ತು ದಕ್ಷಿಣ ಏಷ್ಯಾದ ಹೆಚ್ಚಿನ ದೇಶಗಳು ಈ ಪಟ್ಟಿಯಲ್ಲಿಲ್ಲ. ಟು ಈಸ್ ದಿ ರೈಟ್ ಆನ್ಸರ್. ಕಂಪನಿಯ ನಾವೀನ್ಯತೆ ಮತ್ತು ಕ್ಲೌಡ್ ಕಾರ್ಯತಂತ್ರವನ್ನು ತ್ವರಿತವಾಗಿ ಪತ್ತೆಹಚ್ಚಲು ಸಹಾಯ ಮಾಡಲು ಗೂಗಲ್ ಕ್ಲೌಡ್ ಯಾವ ಕಂಪನಿಯೊಂದಿಗೆ ಬಹು ವರ್ಷದ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಮಾಡಿಕೊಂಡಿದೆ? ಫ್ಲಿಪ್ಕಾರ್ಟ್. ಫ್ಲಿಪ್ಕಾರ್ಟ್ನ ನಾವೀನ್ಯತೆ ಮತ್ತು ಕ್ಲೌಡ್ ಕಾರ್ಯತಂತ್ರವನ್ನು ವೇಗವಾಗಿ ಟ್ರ್ಯಾಕ್ ಮಾಡಲು ಸಹಾಯ ಮಾಡಲು ಗೂಗಲ್ ಕ್ಲೌಡ್ ಮತ್ತು ಫ್ಲಿಪ್ಕಾರ್ಟ್ ಬಹು ವರ್ಷದ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಮಾಡಿಕೊಂಡಿದೆ. ಈ ಪಾಲುದಾರಿಕೆಯು ಫ್ಲಿಪ್ಕಾರ್ಟ್ ಅನ್ನು ಅದರ ಮುಂದಿನ ಹಂತದ ಬೆಳವಣಿಗೆಗೆ ಪ್ರೇರೇಪಿಸುತ್ತದೆ ಮತ್ತು ಭಾರತದ ಮುಂದಿನ 200 ಮಿಲಿಯನ್ ಶಾಪರ್ಗಳು ಮತ್ತು ಲಕ್ಷಗಟ್ಟಲೆ ಮಾರಾಟಗಾರರನ್ನು ಒಳಗೊಳ್ಳುವ ದೃಷ್ಟಿಯನ್ನು ಮುನ್ನಡೆಸುತ್ತದೆ ಎಂದು ಕಂಪನಿ ಹೇಳಿಕೊಂಡಿದೆ. ಇದರ ಮೂಲಕ ಫ್ಲಿಪ್ಕಾರ್ಟ್ ಹೆಚ್ಚಿನ ದಟ್ಟಣೆಯೊಂದಿಗೆ ಗರಿಷ್ಠ ಖರೀದಿಯ ಋತುಗಳಲ್ಲಿಯೂ ಸಹ ದೃಢವಾದ ಅಪ್ಲಿಕೇಶನ್ ಪ್ರವೇಶ ಮತ್ತು ಕಾರ್ಯಕ್ಷಮತೆಯನ್ನು ತಲುಪಿಸುವ ಗುರಿಯನ್ನು ಹೊಂದಿದೆ. ತ್ರೀ ಈಸ್ ದಿ ರೈಟ್ ಆನ್ಸರ್. ಅಬೌಟ್ ಗೂಗಲ್ ಫೌಂಡೆಡ್ 4th September 1998. ಹೆಡ್ ಕ್ವಾರ್ಟರ್ಸ್ ಕ್ಯಾಲಿಫೋರ್ನಿಯಾ, ಯುನೈಟೆಡ್ ಸ್ಟೇಟ್ಸ್. ಸಿಇಒ ಸುಂದರ್ ಪಿಚೈ. ಫೌಂಡರ್ಸ್ ಲ್ಯಾರಿ ಪೇಜ್, ಸರ್ಜೆ ಬ್ರಿನ್. ವಿಶ್ವ ಆಹಾರ ಭದ್ರತೆಯ ಮೇಲೆ ರಷ್ಯಾ ಉಕ್ರೇನ್ ಸಂಘರ್ಷದ ಪರಿಣಾಮವನ್ನು ಚರ್ಚಿಸಲು G7 ದೇಶಗಳ ಕೃಷಿ ಮಂತ್ರಿಗಳ ವರ್ಚುವಲ್ ಸಭೆಯನ್ನು ಯಾವ ದೇಶವು ಆಯೋಜಿಸುತ್ತದೆ? ಜರ್ಮನಿ. ವಿಶ್ವ ಆಹಾರ ಭದ್ರತೆಯ ಮೇಲೆ ರಷ್ಯಾ ಉಕ್ರೇನ್ ಸಂಘರ್ಷದ ಪರಿಣಾಮವನ್ನು ಚರ್ಚಿಸಲು G7 ದೇಶಗಳ ಕೃಷಿ ಮಂತ್ರಿಗಳ ವರ್ಚುವಲ್ ಸಭೆಯನ್ನು ಆಯೋಜಿಸುವುದಾಗಿ ಜರ್ಮನಿ ಸರ್ಕಾರ ಘೋಷಿಸಿದೆ. ಆಹಾರ ಮಾರುಕಟ್ಟೆಯನ್ನು ಹೇಗೆ ಸ್ಥಿರಗೊಳಿಸುವುದು ಎಂಬುದರ ಕುರಿತು ಸಭೆಯು ಗಮನಹರಿಸಲಿದೆ ಎಂದು ಜರ್ಮನಿಯ ಕೃಷಿ ಮತ್ತು ಆಹಾರ ಸಚಿವ ಸೆಮ್ ಒಜ್ಡೆಮಿರ್ ಹೇಳಿದರು. ಜರ್ಮನಿಯು ಈ ವರ್ಷ 7 ಅತ್ಯಂತ ಮುಂದುವರಿದ ಆರ್ಥಿಕತೆಯ ಗುಂಪಿನ ಅಧ್ಯಕ್ಷ ಸ್ಥಾನವನ್ನು ಹೊಂದಿದೆ. ಒನ್ ಈಸ್ ದಿ ರೈಟ್ ಆನ್ಸರ್. ಅಬೌಟ್ ಜರ್ಮನಿ. ಕ್ಯಾಪಿಟಲ್ ಬರ್ಲಿನ್. ಕರೆನ್ಸಿ ಯೂರೋ. ಪ್ರೆಸಿಡೆಂಟ್ ಫ್ರಾಂಕ್ ವಾಲ್ಟರ್ ಸ್ಟೈನ್ಮಿಯರ್. ಮೋಸಗಾರರು ಗ್ರಾಹಕರ ಮೇಲೆ ಮಾಡುವ ಹಣಕಾಸಿನ ವಂಚನೆಗಳ ಬಗ್ಗೆ ಸಾರ್ವಜನಿಕ ಜಾಗೃತಿಯನ್ನು ಹೆಚ್ಚಿಸಲು ಭಾರತೀಯ ರಿಸರ್ವ್ ಬ್ಯಾಂಕ್ ಬಿವೇರ್ ಹೆಸರಿನ ಕಿರು ಪುಸ್ತಕವನ್ನು ಬಿಡುಗಡೆ ಮಾಡಿದೆ. ಆರ್ಬಿಐನ ಪ್ರಧಾನ ಕಚೇರಿ ಎಲ್ಲಿದೆ? ಮುಂಬೈ. ಮೋಸಗಾರರು ಗ್ರಾಹಕರ ಮೇಲೆ ಮಾಡುವ ಹಣಕಾಸಿನ ವಂಚನೆಗಳ ಬಗ್ಗೆ ಸಾರ್ವಜನಿಕ ಜಾಗೃತಿಯನ್ನು ಹೆಚ್ಚಿಸಲು ಭಾರತೀಯ ರಿಸರ್ವ್ ಬ್ಯಾಂಕ್ ಬಿವೇರ್ ಹೆಸರಿನ ಕಿರು ಪುಸ್ತಕವನ್ನು ಬಿಡುಗಡೆ ಮಾಡಿದೆ. ವಂಚಕರು ಬಳಸುವ ಸಾಮಾನ್ಯ ವಿಧಾನಗಳು ಮತ್ತು ಮುನ್ನೆಚ್ಚರಿಕೆಗಳ ಬಗ್ಗೆ ಕಿರುಪುಸ್ತಕವು ಮಾಹಿತಿಯನ್ನು ನೀಡುತ್ತದೆ. ನಕಲಿ ಸಾಲದ ವೆಬ್ಸೈಟ್ಗಳು ಮತ್ತು ಡಿಜಿಟಲ್ ಅಪ್ಲಿಕೇಶನ್ಗಳು ಸೇರಿದಂತೆ ಸಿಮ್ ಸ್ವಾಪ್ಗಳು, ಫಿಶಿಂಗ್ ಲಿಂಕ್ಗಳು, ಲಾಟರಿ ಇತ್ಯಾದಿಗಳಂತಹ ಸಾಮಾನ್ಯವಾಗಿ ಬಳಸುವ ಮೋಸದ ತಂತ್ರಗಳ ವಿರುದ್ಧ ರಕ್ಷಣಾತ್ಮಕ ಕ್ರಮಗಳನ್ನು ಕಿರುಪುಸ್ತಕವು ವಿವರಿಸುತ್ತದೆ. ಒನ್ ಈಸ್ ದಿ ರೈಟ್ ಆನ್ಸರ್. ಅಬೌಟ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆರ್ಬಿಐ. ಫೌಂಡೆಡ್ April 1, 1935. ಹೆಡ್ ಕ್ವಾರ್ಟರ್ಸ್ ಮುಂಬೈ, ಮಹಾರಾಷ್ಟ್ರ. ಗವರ್ನರ್ ಶಕ್ತಿಕಾಂತ್ ದಾಸ್. ಡೆಪ್ಯೂಟಿ ಗವರ್ನರ್ಸ್ ಮಹೇಶ್ ಕುಮಾರ್ ಜೈನ್, ಮಿಚೆಲ್ ದೇವವ್ರತ ಪಾತ್ರ, ಎಂ ರಾಜೇಶ್ವರ ರಾವ್, ಟಿ ರವಿಶಂಕರ್. ಬ್ಯಾಂಕ್ಸ್ ಬೋರ್ಡ್ ಬ್ಯೂರೋ BBB BBB ಬ್ಯಾಂಕ್ ಬೋರ್ಡ್ಗಳ ಗುಣಮಟ್ಟವನ್ನು ಹೆಚ್ಚಿಸುವ ಗುರಿಯೊಂದಿಗೆ ಸಾರ್ವಜನಿಕ ವಲಯದ ಬ್ಯಾಂಕ್ ನಿರ್ವಹಣೆಗಾಗಿ ಅಭಿವೃದ್ಧಿ ಕಾರ್ಯಕ್ರಮವನ್ನು ಪ್ರಾರಂಭಿಸಿದೆ. ಬಿಬಿಬಿಯ ಪ್ರಸ್ತುತ ಅಧ್ಯಕ್ಷರು ಯಾರು? ಭಾನು ಪ್ರತಾಪ್ ಶರ್ಮಾ. ಬ್ಯಾಂಕ್ ಬೋರ್ಡ್ಗಳ ಗುಣಮಟ್ಟವನ್ನು ಹೆಚ್ಚಿಸುವ ಗುರಿಯೊಂದಿಗೆ ಬ್ಯಾಂಕ್ಸ್ ಬೋರ್ಡ್ ಬ್ಯೂರೋ ಬಿಬಿಬಿ ಸಾರ್ವಜನಿಕ ವಲಯದ ಬ್ಯಾಂಕ್ ನಿರ್ವಹಣೆಗಾಗಿ ಅಭಿವೃದ್ಧಿ ಕಾರ್ಯಕ್ರಮವನ್ನು ಪ್ರಾರಂಭಿಸಿದೆ. 9 ತಿಂಗಳ ನಿರ್ದೇಶಕರ ಅಭಿವೃದ್ಧಿ ಕಾರ್ಯಕ್ರಮವನ್ನು ಸಾರ್ವಜನಿಕ ವಲಯದ ಬ್ಯಾಂಕ್ಗಳು ಮತ್ತು ಹಣಕಾಸು ಸಂಸ್ಥೆಗಳ ನಿರ್ದೇಶಕರಿಗೆ ನಿರ್ದೇಶಕರ ಪರಿಣಾಮಕಾರಿತ್ವವನ್ನು ಸುಧಾರಿಸುವ ಮತ್ತು ಮಂಡಳಿಗಳ ಮೇಲೆ ಅವರ ಪ್ರಭಾವವನ್ನು ಹೆಚ್ಚಿಸುವ ಮುಖ್ಯ ಉದ್ದೇಶವನ್ನು ಹೊಂದಿದೆ. ಈ ಕಾರ್ಯಕ್ರಮವು ನಿರ್ದೇಶಕರು ವ್ಯವಹಾರದ ಭವಿಷ್ಯದ ಬಗ್ಗೆ ಯೋಚಿಸಲು ಸಹಾಯ ಮಾಡುತ್ತದೆ ಮತ್ತು ವಿಶ್ವ ಸನ್ನಿವೇಶದಲ್ಲಿ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ನ ಕಾರ್ಯಕ್ಷಮತೆಯ ಮಟ್ಟವನ್ನು ಸುಧಾರಿಸಲು ನಿರ್ವಹಣೆ ಮತ್ತು ಮಧ್ಯಸ್ಥಗಾರರಿಗೆ ಬುದ್ಧಿವಂತಿಕೆಯ ಮೂಲವಾಗಿ ಮತ್ತು ಸಲಹೆಗಾರರಾಗಿ ತಮ್ಮನ್ನು ನವೀಕರಿಸಿಕೊಳ್ಳಲು ಸಹಾಯ ಮಾಡುತ್ತದೆ.
4 is the right answer. About the bank's board bureau formed April 1, 2016, headquarters Mumbai, chairperson Bhanu Pratap Sharma. ದೆಹಲಿಯ ಆರುಷಿ ವರ್ಮಾ ಅವರು ಮಾರ್ಚ್ 2022ರಲ್ಲಿ ನಡೆಯಲಿರುವ 2041ರ ಕ್ಲೈಮೇಟ್ ಫೋರ್ಸ್ ಅಂಟಾರ್ಕ್ಟಿಕಾ ಎಕ್ಸ್ಪಿಡಿಷನ್ನಲ್ಲಿ ಭಾರತವನ್ನು ಪ್ರತಿನಿಧಿಸಲು ಆಯ್ಕೆಯಾಗಿದ್ದಾರೆ. ಅವರು ಯಾವ ಕ್ರೀಡೆಗೆ ಸಂಬಂಧಿಸಿದೆ? ಶೂಟಿಂಗ್. ರಾಷ್ಟ್ರೀಯ ಮಟ್ಟದ ಶೂಟರ್ ಮತ್ತು ದೆಹಲಿ ಮೂಲದ ಪರಿಸರವಾದಿ ಆರುಷಿ ವರ್ಮಾ ಅವರು ಮಾರ್ಚ್ 2022ರಲ್ಲಿ ನಡೆಯಲಿರುವ 2041ರ ಹವಾಮಾನ ಫೋರ್ಸ್ ಅಂಟಾರ್ಟಿಕಾ ಎಕ್ಸ್ಪೆಡಿಷನ್ನಲ್ಲಿ ಭಾರತವನ್ನು ಪ್ರತಿನಿಧಿಸಲು ಆಯ್ಕೆಯಾಗಿದ್ದಾರೆ. ಆರುಷಿ ವರ್ಮಾ ಅವರು ಪಿಸ್ತೂಲ್ ಮತ್ತು ಟ್ರ್ಯಾಪ್ ಶೂಟಿಂಗ್ನಲ್ಲಿ ರಾಷ್ಟ್ರೀಯ ಮಟ್ಟದ ಶೂಟರ್ ಮತ್ತು ರಾಜ್ಯ ಮತ್ತು ಉತ್ತರ ಭಾರತ ಚಾಂಪಿಯನ್ ಮತ್ತು ರಾಷ್ಟ್ರೀಯ ಪದಕ ವಿಜೇತರು ಹಾಗೂ ಸಕ್ರಿಯ ಪರಿಸರವಾದಿ. ಆಕೆಯನ್ನು ದಿ ಹ್ಯಾನ್ಸ್ ಫೌಂಡೇಶನ್ ಸಂಪೂರ್ಣವಾಗಿ ಬೆಂಬಲಿಸುತ್ತದೆ ಮತ್ತು ಪ್ರಾಯೋಜಿಸುತ್ತದೆ. ಒನ್ ಈಸ್ ದಿ ರೈಟ್ ಆನ್ಸರ್. 2041 ಕ್ಲೈಮೇಟ್ ಫೋರ್ಸ್ ಅಂಟಾರ್ಟಿಕಾ ಎಕ್ಸ್ಪೆಡಿಷನ್ ಮುಂದಿನ ಪೀಳಿಗೆಯ ಸಮರ್ಥನೀಯತೆ ಚಾಂಪಿಯನ್ಗಳಿಗೆ ತರಬೇತಿ ನೀಡಲು ಮತ್ತು ಅಭಿವೃದ್ಧಿಪಡಿಸಲು ಮತ್ತು ನಿಗಮಗಳಿಗೆ ಅವರ ಸಮರ್ಥನೀಯ ಪರಿಹಾರಗಳೊಂದಿಗೆ ಸಹಾಯ ಮಾಡಲು ಜಾಗತಿಕ ಉಪಕ್ರಮವಾಗಿದೆ. ಈ ಕಾರ್ಬನ್ ಋಣಾತ್ಮಕ ದಂಡಯಾತ್ರೆಯು ಹೆಚ್ಚು ಸಮರ್ಥನೀಯ ಭವಿಷ್ಯವನ್ನು ಉತ್ತೇಜಿಸಲು ಮುಂದಿನ ಪೀಳಿಗೆಯ ನಾಯಕರನ್ನು ಪ್ರೇರೇಪಿಸುವ, ಅಭಿವೃದ್ಧಿಪಡಿಸುವ ಮತ್ತು ತರಬೇತಿ ನೀಡುವ ಗುರಿಯನ್ನು ಹೊಂದಿದೆ. ಇದರಲ್ಲಿ ಲೀಡರ್ಶಿಪ್ ಆನ್ ದ ಎಡ್ಜ್ ಕಾರ್ಯಕ್ರಮವೂ ಸೇರಿದೆ. 2041 ಕ್ಲೈಮೇಟ್ ಫೋರ್ಸ್ ಅನ್ನು ಶೋಷಣೆಯಿಂದ ಅಂಟಾರ್ಟಿಕಾವನ್ನು ರಕ್ಷಿಸುವ ಮ್ಯಾಡ್ರಿಡ್ ಪ್ರೋಟೋಕಾಲ್ ಅನ್ನು ಗುರುತಿಸುವ ವರ್ಷದಿಂದ ಪಡೆಯಲಾಗಿದೆ. ದಂಡಯಾತ್ರೆಯಲ್ಲಿ ಭಾಗವಹಿಸುವವರು ಅಂಟಾರ್ಕ್ಟಿಕ್ ರಾಯಭಾರಿಗಳು ಎಂದು ಪದವೀಧರರಾಗುತ್ತಾರೆ. ಡಿಜಿಟಲ್ ಪಾವತಿಗಳಿಗಾಗಿ RBI 24x7 ಸಹಾಯವಾಣಿಯನ್ನು ಪ್ರಾರಂಭಿಸಿದೆ. ಈ ಉಪಕ್ರಮದ ಹೆಸರೇನು? ಡಿಜಿ ಸಾಥಿ. RBI ಗೌರ್ನರ್ ಡಿಜಿಟಲ್ ಪಾವತಿಗಾಗಿ ಡಿಜಿ ಸಾಥಿ ಎಂಬ 24x7 ಸಹಾಯವಾಣಿಯನ್ನು ಅಂದರೆ 24x7 ಸಹಾಯವಾಣಿಯನ್ನು ಪ್ರಾರಂಭಿಸಿದ್ದಾರೆ. ವೆಬ್ಸೈಟ್ ಮತ್ತು ಚಾಟ್ಬಾಟ್ ಮೂಲಕ ಡಿಜಿಟಲ್ ಪಾವತಿಗಳ ಕುರಿತು ಅವರ ಎಲ್ಲ ಪ್ರಶ್ನೆಗಳಿಗೆ ಕರೆ ಮಾಡುವವರಿಗೆ ಸಹಾಯ ಮಾಡಲು ಸಹಾಯವಾಣಿಯನ್ನು ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ NPCI ಸ್ಥಾಪಿಸಿದೆ. 24x7 ಸಹಾಯವಾಣಿ ಸಂಖ್ಯೆಗಳು 14431 ಮತ್ತು 1800891333. ಒನ್ ಈಸ್ ದಿ ರೈಟ್ ಆನ್ಸರ್. RBI ಫೀಚರ್ ಫೋನ್ಗಳಿಗಾಗಿ ಪ್ರಾರಂಭಿಸಿರುವ UPI ಸೌಲಭ್ಯವನ್ನು ಹೆಸರಿಸಿ. UPI 123 Pay. March 8, 2022 ಈಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಡಿಜಿಟಲ್ ಪಾವತಿಗಳಿಗೆ ಸಂಬಂಧಿಸಿದ ಎರಡು ಉಪಕ್ರಮಗಳನ್ನು ಪ್ರಾರಂಭಿಸಿದೆ. ಒಂದು UPI 123 Pay. ಇದು ವೈಶಿಷ್ಟ್ಯ ಫೋನ್ಗಳಲ್ಲಿ UPI ಪಾವತಿ ಸೌಲಭ್ಯವನ್ನು ಒದಗಿಸುತ್ತದೆ. ಮತ್ತು ಎರಡನೆಯದು ಡಿಜಿ ಸಾಥಿ. ಇದು ಡಿಜಿಟಲ್ ಪಾವತಿಗಳಿಗಾಗಿ 24x7 ಸಹಾಯವಾಣಿಯಾಗಿದೆ. UPI 123 Pay ಪ್ರಸ್ತುತ UPI ಪಾವತಿಗಳನ್ನು ಮಾಡಲು ಫೀಚರ್ ಫೋನ್ಗಳ ಬಳಕೆದಾರರಿಗೆ ನಾಲ್ಕು ಮಾಧ್ಯಮಗಳು ಆಯ್ಕೆಗಳನ್ನು ನೀಡುತ್ತದೆ. 3 ಈಸ್ ದಿ ರೈಟ್ ಆನ್ಸರ್. 5ನೇ ವಿಶ್ವಸಂಸ್ಥೆಯ ಪರಿಸರ ಸಭೆ ಯುನೈಟೆಡ್ ನೇಷನ್ಸ್ ಎನ್ವಿರಾನ್ಮೆಂಟ್ ಅಸೆಂಬ್ಲಿ UNEFI ಎಷ್ಟು ನಿರ್ಣಯಗಳೊಂದಿಗೆ ಮುಕ್ತಾಯವಾಯಿತು? 14. 5ನೇ ವಿಶ್ವಸಂಸ್ಥೆಯ ಪರಿಸರ ಅಸೆಂಬ್ಲಿ UNEFI ನೈರೋಬಿಯಲ್ಲಿ 28 ಫೆಬ್ರವರಿ 2022 March 2 ಹೈಬ್ರಿಡ್ ಸ್ವರೂಪದಲ್ಲಿ ನಡೆಯಿತು. UNEFI 5ರ ವಿಷಯವು ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನು ಸಾಧಿಸಲು ಪ್ರಕೃತಿಗಾಗಿ ಕ್ರಮಗಳನ್ನು ಬಲಪಡಿಸುವುದು. ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನು ಸಾಧಿಸಲು ಹವಾಮಾನ, ಪ್ರಕೃತಿ ಮತ್ತು ಮಾಲಿನ್ಯ ಮುಕ್ತ ಗ್ರಹಕ್ಕಾಗಿ ಅಂತಾರಾಷ್ಟ್ರೀಯ ಕ್ರಮವನ್ನು ಬಲಪಡಿಸಲು 14 ನಿರ್ಣಯಗಳೊಂದಿಗೆ ಸಭೆ ಮುಕ್ತಾಯವಾಯಿತು. ದ್ವೈವಾರ್ಷಿಕ UNES ಅನ್ನು UN ಎನ್ವಿರಾನ್ಮೆಂಟ್ ಪ್ರೋಗ್ರಾಂ UNEP ಆಯೋಜಿಸಿದ್ದು UNನ 193 ಸದಸ್ಯ ರಾಷ್ಟ್ರಗಳ ಪ್ರತಿನಿಧಿಗಳು, ವ್ಯವಹಾರಗಳು, ನಾಗರಿಕ ಸಮಾಜ ಮತ್ತು ಇತರ ಮಧ್ಯಸ್ಥಗಾರರನ್ನು ವಿಶ್ವದ ಅತ್ಯಂತ ಪರಿಸರ ಸವಾಲುಗಳನ್ನು ಎದುರಿಸಲು ಒಟ್ಟುಗೂಡಿಸುತ್ತದೆ. 4 ಈಸ್ ದಿ ರೈಟ್ ಆನ್ಸರ್. ಸಾಂಪ್ರದಾಯಿಕ ಭಾರತೀಯ ಕರಕುಶಲ ಕೈಮಗ್ಗ ಮತ್ತು ಕಲೆ ಹಾಗೂ ಸಂಸ್ಕೃತಿಯನ್ನು ಉತ್ತೇಜಿಸಲು ಸಂಸ್ಕೃತಿ ಸಚಿವಾಲಯ ಮತ್ತು ಜವಳಿ ಸಚಿವಾಲಯವು ಪ್ಯಾನ್ ಇಂಡಿಯಾ ಕಾರ್ಯಕ್ರಮವಾದ ಝರೋಖಾ ಅನ್ನು ಪ್ರಾರಂಭಿಸಿದೆ. ಈ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭವನ್ನು ಯಾವ ನಗರದಲ್ಲಿ ನಡೆಸಲಾಯಿತು? ಭೋಪಾಲ್. ಸಂಸ್ಕೃತಿ ಸಚಿವಾಲಯ ಮತ್ತು ಜವಳಿ ಸಚಿವಾಲಯವು ಸಾಂಪ್ರದಾಯಿಕ ಭಾರತೀಯ ಕರಕುಶಲ ಕೈಮಗ್ಗ ಮತ್ತು ಕಲೆ ಹಾಗೂ ಸಂಸ್ಕೃತಿಯನ್ನು ಆಚರಿಸಲು ಝರೋಖಾ ಭಾರತೀಯ ಕರಕುಶಲ ಕೈಮಗ್ಗ ಕಲೆ ಮತ್ತು ಸಂಸ್ಕೃತಿಯ ಸಂಕಲನ ಎಂಬ ಕಾರ್ಯಕ್ರಮವನ್ನು ಆಯೋಜಿಸುತ್ತಿದೆ. ಝರೋಖಾ ಪ್ಯಾನ್ ಇಂಡಿಯಾ ಕಾರ್ಯಕ್ರಮವಾಗಿದ್ದು ಇದು ಆಜಾದಿ ಕಾ ಅಮೃತ್ ಮಹೋತ್ಸವದ ಭಾಗವಾಗಿ 13 ರಾಜ್ಯಗಳು ಮತ್ತು UTಗಳು ಸೇರಿದಂತೆ 16 ಸ್ಥಳಗಳಲ್ಲಿ ನಡೆಯಲಿದೆ.
ಮೊದಲಿಗೆ ಈ ಆಚರಣೆಯ ಅಡಿಯಲ್ಲಿ ಮೊದಲ ಕಾರ್ಯಕ್ರಮವನ್ನು ಮಧ್ಯಪ್ರದೇಶದ ಭೋಪಾಲ್ನಲ್ಲಿ ರಾಣಿ ಕಮಲಾಪತಿ ರೈಲು ನಿಲ್ದಾಣದಲ್ಲಿ ಮಾರ್ಚ್ 8, 2022 ಆಯೋಜಿಸಲಾಗಿದೆ. ಇದು ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನು ಸಹ ಗುರುತಿಸುತ್ತದೆ. 2 ಈಸ್ ದಿ ರೈಟ್ ಆನ್ಸರ್. ಯಾವ ಮ್ಯೂಚುವಲ್ ಫಂಡ್ ಮಹಿಳಾ ನೇತೃತ್ವದ ಆರ್ಥಿಕ ಸಬಲೀಕರಣ ಉಪಕ್ರಮ ಲಕ್ಷ್ಮಿ ಫಾರ್ ಲಕ್ಷ್ಮಿ ಅನ್ನು ಪ್ರಾರಂಭಿಸಿದೆ? ಇದು ಮಹಿಳಾ ಹೂಡಿಕೆದಾರರನ್ನು ಅವರ ಸಮೀಪವಿರುವ ಮಹಿಳಾ ಆರ್ಥಿಕ ತಜ್ಞರಿಗೆ ಅನನ್ಯವಾದ ಮಿಸ್ಡ್ ಕಾಲ್ ಸೇವೆಯ ಮೂಲಕ ಸಂಪರ್ಕಿಸುತ್ತದೆ. HDFC ಮ್ಯೂಚುವಲ್ ಫಂಡ್ ಮಹಿಳಾ ನೇತೃತ್ವದ ಆರ್ಥಿಕ ಸಬಲೀಕರಣ ಉಪಕ್ರಮ ಲಕ್ಷ್ಮಿ ಫಾರ್ ಲಕ್ಷ್ಮಿಯನ್ನು ಪ್ರಾರಂಭಿಸಿದೆ. ಇದು ಮಹಿಳಾ ಹೂಡಿಕೆದಾರರನ್ನು ಅವರ ಬಳಿ ಇರುವ ಮಹಿಳಾ ಆರ್ಥಿಕ ತಜ್ಞರಿಗೆ ಅನನ್ಯ ಮಿಸ್ಡ್ ಕಾಲ್ ಸೇವೆಯ ಮೂಲಕ ಸಂಪರ್ಕಿಸುತ್ತದೆ. ಮಹಿಳಾ ಹಣಕಾಸು ತಜ್ಞರು ಮಹಿಳಾ ಹೂಡಿಕೆದಾರರ ಪ್ರಶ್ನೆಗಳಿಗೆ ಮಾರ್ಗದರ್ಶನ ನೀಡುತ್ತಾರೆ ಮತ್ತು ಪರಿಹರಿಸುತ್ತಾರೆ. ಈ ಉಪಕ್ರಮದ ಮೂಲಕ HDFC ಮ್ಯೂಚುವಲ್ ಫಂಡ್ ಮಹಿಳಾ ಹೂಡಿಕೆದಾರರಿಗೆ ಮ್ಯೂಚುವಲ್ ಫಂಡ್ ಹೂಡಿಕೆಗಳನ್ನು ಪ್ರವೇಶಿಸುವಂತೆ ಮಾಡುವ ಮೂಲಕ ಆರ್ಥಿಕವಾಗಿ ಸ್ವತಂತ್ರರಾಗಲು ಅವರ ಪ್ರಯಾಣದಲ್ಲಿ ಬೆಂಬಲಿಸುವ ಗುರಿಯನ್ನು ಹೊಂದಿದೆ. 2 ಈಸ್ ದಿ ರೈಟ್ ಆನ್ಸರ್. ಅಬೌಟ್ HDFC ಬ್ಯಾಂಕ್. ಹೆಡ್ ಕ್ವಾರ್ಟರ್ಸ್ ಮುಂಬೈ. ಫೌಂಡೆಡ್ August 1994. ಸಿಇಒ ಶಶಿಧರ್ ಜಗದೀಶನ್. ಚೇರ್ಮನ್ ಅತನು ಚಕ್ರವರ್ತಿ. ಟ್ಯಾಗ್ಲೈನ್ ವಿ ಅಂಡರ್ಸ್ಟ್ಯಾಂಡ್ ಯುವರ್ ವರ್ಲ್ಡ್. ಇಂದಿನ ರಸಪ್ರಶ್ನೆ ಪ್ರಶ್ನೆ 1. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ RBI ನ ಈಗಿನ ಗವರ್ನರ್ ಯಾರು? ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಈಗಿನ ಗವರ್ನರ್ ಯಾರು? ಪ್ರಶ್ನೆ 2. ಬ್ಯಾಂಕ್ಸ್ ಬೋರ್ಡ್ ಬ್ಯೂರೋ BBB ನ ಪ್ರಧಾನ ಕಚೇರಿ ಎಲ್ಲಿದೆ? ಬ್ಯಾಂಕ್ಸ್ ಬೋರ್ಡ್ ಬ್ಯೂರೋದ ಪ್ರಧಾನ ಕಚೇರಿ ಎಲ್ಲಿದೆ? ಈ ಎರಡೂ ಪ್ರಶ್ನೆಗಳಿಗೂ ಕೂಡ ನೀವು ಸರಿಯಾದ ಉತ್ತರವನ್ನು ಕೊಡ್ತೀರಾ ಎಂಬಂತ ನಿರೀಕ್ಷೆಯಲ್ಲಿ ಇವತ್ತಿನೊಂದು ಎಪಿಸೋಡ್ ನ ಮುಗಿಸ್ತಾ ಇದ್ದೀನಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸ್ನೇಹಿತರೆ. ವಿಡಿಯೋವನ್ನು ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು. ನಾಳಿನ ಪ್ರಚಲಿತ ಘಟನೆಯ ವಿದ್ಯಮಾನದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀವಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.